ನಮಸ್ಕಾರ ಮಹಾದೇವಿ ಉದಯ ಚಾನಲ್ಗೆ ಸ್ವಾಗತ. ಇವತ್ತು ಪೈನಾಪಲ್ ಕೇಸರಿ ಬಾತ್ ಮಾಡೋಣ. ಕೇಸರಿ ಬಾತ್ಗೆ 1 ಕಪ್ ಚಿಕ್ಕ ರವೆ ತೊಗೊಂಡಿದ್ದೀನಿ, ಚುರುಟಿ ರವೆ, ಇಲ್ಲಾಂದರೆ ಉಪ್ಪಿಟ್ಟಿನ ರವೆ ಕೂಡ ಆಗುತ್ತೆ. 1 ಕಪ್ ರವೆಗೆ 1¼ ಕಪ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ ತುಪ್ಪ ತೊಗೊಂಡಿದ್ದೀನಿ. 1 ಕಪ್ ಪೈನಾಪಲ್ ತುರಿದಿಟ್ಕೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ, ಬೇಕಾದಷ್ಟು ನೀರು, ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ, 1-2 ಚಮಚ 3 ಚಮಚ ಅಷ್ಟು. ಈ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಗೋಡಂಬಿ ಹಾಕೋತೀನಿ. ಇವಾಗ ದ್ರಾಕ್ಷಿ ಹಾಕೊಳ್ಳೋಣ. ಇವಾಗ ಆಗಿದೆ, ಎತ್ಕೊಳ್ಳೋಣ. ಇದೇ ತುಪ್ಪದಲ್ಲಿ ರವೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ರವೆ ಮಾತ್ರ ನೀಟಾಗಿ ಫ್ರೈ ಆಗ್ಬೇಕು, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಆಗಿದೆ, ಇದನ್ನು ಬೇರೆ ಎತ್ತಿಟ್ಕೊಳ್ಳೋಣ. ಇದೇ ಬಾಣಲಿಗೆ ತುರ್ಕೊಂಡಿರೋ ಪೈನಾಪಲ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಬೇಯಿದೆ. ಸ್ವಲ್ಪ ನೀರು ಹಾಕೋಣ. ಪೈನಾಪಲ್ ಹೆಚ್ಕೊಂಡು ಕೂಡ ಹಾಕೋಬೋದು, ನಾನು ತುರ್ಕೊಂಡಿದ್ದೀನಿ, ಅವ್ರವ್ರ ಇಷ್ಟ, ಬಾಯಿಗೆ ಸಿಗುತ್ತೆ ಅಂತ ನಾನು ತುರಿದಿದ್ದೀನಿ. ಇದು ಯೆಲ್ಲೋ ಕಲರ್, ಲೈಟ್ ಯೆಲ್ಲೋ ಕಲರ್ ಇರೋದ್ರಿಂದ ಇದು ಕೇಸರಿ ಆಗಲಿ ಮತ್ತು ಫ್ಲೇವರಿಗೆ ಏಲಕ್ಕಿ ಆಗಲಿ ಯಾವುದೂ ಹಾಕೋದಿಲ್ಲ ನಾನು, ಇದ್ರದ್ದೇ ಬರಲಿ ಅಂತ. ಬೇಕಿದ್ರೆ ಸೇರಿಸ್ಕೋಬೋದು. ನೋಡಿ, ಪೈನಾಪಲ್ ಬೆಂದಿದೆ ಇವಾಗ. ಇವಾಗ 1 ಲೋಟ 1 ಕಪ್ ರವೆಗೆ 2½ ಕಪ್ ಅಷ್ಟು ನೀರು ಹಾಕುತ್ತೀನಿ, ಚೆನ್ನಾಗಿ ಬರುತ್ತೆ. ಆಗ ಇವಾಗ ನೀರು ಕುದಿತಾ ಇದೆ ನೋಡಿ, ಹುರಿದಿರೋ ರವೆ ಹಾಕೋಣ. ಇವಾಗ ರವೆ ಬೆಂದಿದೆ, ಸಕ್ಕರೆ ಹಾಕ್ತಾ ಇದ್ದೀನಿ. ಒಂಥರ ಲೈಟ್ ಎಲ್ಲೋ ಕಲರ್ ಬರ್ತಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಇವಾಗ ಉಳಿದಿರೋ ತುಪ್ಪ ಹಾಕ್ತಿದ್ದೀನಿ. ನೋಡಿ, ಆಗಿದೆ ಇವಾಗ. ಇವಾಗ ಫ್ರೈ ಮಾಡಿಟ್ಟಿರೋ ದ್ರಾಕ್ಷಿ ಗೋಡಂಬಿ ಹಾಕೋಣ. ಇವಾಗ ಇದು ಬಿಸಿ ಬಿಸಿ ಇರುವಾಗ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದೊಂದ್ಸಲ ಆರಿದ್ಮೇಲೆ ಕೊಡುವಂಥ ಸಂದರ್ಭ ಬಂದಾಗ ಕೂಡ ಸ್ವಲ್ಪ ಬಿಸಿ ಮಾಡಿ ಕೊಡಬೇಕು, ತುಪ್ಪ ಗಟ್ಟಿಯಾಗ್ಬಿಡುತ್ತಲ್ಲ, ಆವಾಗ ತುಪ್ಪ ಕರಗಿದಾಗಲೇ ತುಂಬ ಟೇಸ್ಟ್ ಗೊತ್ತಾಗೋದು. ನೋಡಿ, ತುಪ್ಪ ಬಿಡ್ತಾ ಇದೆ. ಆಗಿದೆ, ಆಫ್ ಮಾಡೋಣ. ನೋಡಿ, ರುಚಿ ರುಚಿಯಾದ ಪೈನಾಪಲ್ ಕೇಸರಿ ಬಾತ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಿದೆ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.